ಪಡವಲಕಾಯಿಯನ್ನು ಕ್ಲೀನ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಪಡವಲಕಾಯಿಯ ಸಿಪ್ಪೆಯನ್ನು ಸುಲಿಯಿರಿ. ಚೆನ್ನಾಗಿ ತೊಳೆಯಿರಿ. ಪಡವಲಕಾಯಿಯ ಎರಡು ಬದಿಯ ತೊಟ್ಟುಗಳನ್ನು ಕಟ್ ಮಾಡಿ. ಈಗ ಇದನ್ನ ಮಧ್ಯಕ್ಕೆ ಕತ್ತರಿಸಿ. ಕತ್ತರಿಸಿರುವ ತುಂಡನ್ನ ಉದ್ದಕ್ಕೆ ಎರಡು ಭಾಗಗಳಾಗಿ ಸೀಳಿ. ಅದರ ಒಳಗಿರುವ ಬೀಜಗಳು ಹಾಗೂ ಮೃದುವಾದ ಬಿಳಿ ಭಾಗವನ್ನು ತೆಗೆಯಿರಿ. ಈ ಬೀಜ ಹಾಗೂ ಮೃದುವಾದ ಬಿಳಿ ಭಾಗದಿಂದ ಕೂಡ ವಿವಿಧ ರೀತಿಯ ಚಟ್ನಿಗಳನ್ನು ತಯಾರಿಸಬಹುದು. ಬೀಜ ತೆಗೆದಿರುವ ಪಡವಲಕಾಯಿಯನ್ನು ನೀವು ತಯಾರಿಸುವ ಅಡುಗೆಯ ಅನುಸಾರವಾಗಿ ನಿಮಗೆ ಬೇಕಾಗುವ ಆಕಾರಗಳಲ್ಲಿ ಕತ್ತರಿಸಿ ಅಡುಗೆಗಳನ್ನು ತಯಾರಿಸಬಹುದು. ವೀಕ್ಷಕರೇ, ನಮ್ಮ ಚಾನಲ್ ಆರ್ಸಿಸಿ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.